ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಸೋಮವಾರ ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವ ನಿಟ್ಟಿನಲ್ಲಿ ಸಂಸದರು ಈ ಕುರಿತಂತೆ ಧ್ವನಿ ಎತ್ತಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಸಂಸದರಿಗೆ ಮನವಿಯನ್ನು ಸಲ್ಲಿಸಿದರು. ಬೆಳಗಾವಿಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದರು. ಕಾರ್ಯಕರ್ತರಿಗೆ ಗ್ರಾಚ್ಯುಟಿ ನೀಡಬೇಕು, ಅಂಗನವಾಡಿ ನೌಕರರ ಸೇವೆಯನ್ನು ಕೇಂದ್ರ ಸರ್ಕಾರ ಪರಿಗಣಿಸಬೇಕು, ಕಾರ್ಯಕರ್ತರ ಗೌರವಧನ ಹೆಚ್ಚಿಸಿ ವೇತನ ನಿಗದಿ ಮಾಡಿ ನಮ್ಮನ್ನು ಕೂಡ ಕನಿಷ್ಠ ಕೂಲಿ ಕಾಯ್ದೆಯಡಿ ಸೇರಿಸಬೇಕೆಂದು ಒತ್ತಾಯಿಸಿ ಸಂಸದೆ ಮಂಗಳಾ ಅಂಗಡಿಯವರಿಗೆ ಮನವಿಯನ್ನು ಸಲ್ಲಿಸಿದರು. ಹೋರಾಟ ಮಾಡಿ ಅವರಿಗೆ ಮನವಿಯನ್ನು ಕೊಡುವುದರ ಮೂಲಕ ಅಂಗನವಾಡಿ ನೌಕರ ಪರವಾಗಿ ಧ್ವನಿಯನ್ನ ಮಳೆಗಾಲ ಅಧಿವೇಶನದಲ್ಲಿ ನೀವು ಎತ್ತಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಮನವಿಯನ್ನ ಕೊಡಲಿಕ್ಕೆ ಬಂದಿವೆ ನಾವು. ಅಂಗನವಾಡಿ ನೌಕರರು ಈಗಾಗಲೇ 1975 ಅಕ್ಟೋಬರ್ 2ನೇ ತಾರೀಕಿಗೆ ಜಾರಿಯಾದಂತಹ ICDS ಯೋಜನೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅನ್ನುವಂತಹ ಸಮಗ್ರ ಬಾಲ ವಿಕಾಸ ಯೋಜನೆಯಲ್ಲಿ ಕಳೆದ 48 ವರ್ಷಗಳಿಂದ ಕೆಲಸ ಮಾಡಾಕ್ತಾರೆ. ಕೆಲವೊಬ್ಬರು 30 ವರ್ಷಗಳಿಂದ, ಕೆಲವೊಬ್ಬರು 25, ಕೆಲವೊಬ್ಬರು 30 ಈ ರೀತಿ ಕೆಲಸ ಮಾಡಾಕ್ತಾರೆ. ಆದ್ರೆ ICDS ಯೋಜನೆ ಹೇಳುವಂತ ಕೆಲಸ ಏನಪ್ಪಾ ಅಂತಂದ್ರೆ ಪಲ್ಸ್ ಪೋಲಿಯೋದಲ್ಲಿ ಕೆಲಸ ಮಾಡಬೇಕು, ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡಬೇಕು, ಆಮೇಲೆ ಗರ್ಭಿಣಿ ಬಾಣಂತಿಯರ ಒಂದು ಆರೋಗ್ಯವನ್ನು ಕಾಪಾಡಬೇಕು, ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡಬೇಕು, 3-6 ವರ್ಷದ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಮತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಮಾರ್ಗದರ್ಶಿ ಸೂತ್ರಗಳ ಮೇಲೆ ಅವರಿಂದ ಕೆಲಸ ತಗೊಳ್ಳುವಂಥದ್ದು ಚಾಲು ಆಗಿ ಈಗ 100+ ಯೋಜನೆಗಳಲ್ಲಿ ಅವರನ್ನ ತೊಡಗಿಸಿಕೊಂಡು ಕೆಲಸ ತಗೊಳ್ಳುವಂಥ ಒಂದು ಗುಲಾಮರಂತೆ ದುಡಿಸಿಕೊಳ್ಳುವಂಥ ಒಂದು ಪದ್ಧತಿಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಾರಿ ಮಾಡ್ಯಾರ. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ ಕಳೆದ 48 ವರ್ಷಗಳಿಂದ ನಾವು ಗೌರವಧನದ ಆಧಾರದಲ್ಲಿ ದುಡ್ಕೊತ್ ಬಂದೀವಿ. ಕೇವಲ ನಮ್ಮ ಕೇಂದ್ರ ಸರ್ಕಾರದವರು 4,500 ಪಗಾರನ್ನ ನಮ್ಮ ಅಂಗನವಾಡಿ ನೌಕರಿಗೆ ಕೊಡ್ತಾ ಇದ್ದಾರೆ. ಉಳಿದಂತ ವೇತನವನ್ನ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿ ಮಾಡಿ ಹೆಚ್ಚಿನ ಒಂದು ವೇತನವನ್ನು ತಂದು ಈಗ ನಮಗೆ 12,000-15,000 ಅವರಿಗೆ ಒಂದು ಪಗಾರ ಇದೆ. ಆದ್ರೆ ನಮಗೆ ಗೌರವಧನ ಅನ್ನುವಂಥ ರೂಪದಲ್ಲಿ ನಮಗೆ ವೇತನ ಬೇಡ, ನಮಗೆ ಒಂದು ನಿಗದಿತವಾದಂತಹ ವೇತನವನ್ನ ಫಿಕ್ಸ್ ಮಾಡಬೇಕು, ಗೌರವಧನ ಅನ್ನುವಂತ ಒಂದು ಪದ ತೆಗಿಬೇಕು, ಕನಿಷ್ಠ ವೇತನ ಕಾಯ್ದೆಯಲ್ಲಿ ನಮ್ಮನ್ನ ಸೇರಿಸಬೇಕು. ಮತ್ತು ಆ ಮೂಲಕ ಏನೈತಿ ಇವತ್ತಿನ ಬೆಲೆ ಏರಿಕೆ ಒಂದು ಆಧಾರದಲ್ಲಿ ಬೆಲೆ ಗ್ರಾಹಕ ಸೂಚ್ಯಂಕದ ಪ್ರಕಾರ ಇವತ್ತು ನಮಗೆ ನಿಗದಿತವಾಗಿ 21,000 ಒಂದು ಕನಿಷ್ಠ ವೇತನವನ್ನ ಜಾರಿ ಮಾಡಬೇಕನ್ನುವಂತ ಒಂದು ಪ್ರಮುಖ ಬೇಡಿಕೆ. ಮತ್ತು ಈ ಒಂದು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂತ ಅಂಗನವಾಡಿ ನೌಕರಿಯಿದ್ದಾರೆ. ಮೊನ್ನೆ ನಮ್ಮ ಗುಜರಾತ್ ರಾಜ್ಯದ ಅಂಗನವಾಡಿ ನೌಕರು CITU ಅಪ್ಲೇಷನ್ ದಲ್ಲಿ ಇರುವಂತಹ ಅಂಗನವಾಡಿ ನೌಕರು ನಮಗೆ ಗ್ರಾಚ್ಯುಟಿ ಕೊಡಬೇಕನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಅವರು ಹೋರಾಟ ಮಾಡಿದರು, ಕಾನೂನು ಹೋರಾಟ. ಇಡೀ ಒಂದು ದೇಶಕ್ಕೆ ಮಾದರಿ ಆಗುವಂತೆ ಗುಜರಾತ್ ಹೈಕೋರ್ಟ್ ಒಂದು ಆದೇಶ ಮಾಡಿದೆ, ಅವರಿಗೆ ಗ್ರಾಚ್ಯುಟಿ ಲಾಗು ಮಾಡಬೇಕಂತೇಳಿ ಭಾರತ ಸರ್ಕಾರಕ್ಕೆ ಅದು ಒಂದು ಸೂಚನೆ ನೀಡಿದೆ. ಆ ಪ್ರಕಾರ ಏನೈತಿ ಆ ಗುಜರಾತ್ ಹೈಕೋರ್ಟಿನ ಆದೇಶವನ್ನ ಜಾರಿ ಮಾಡಿ ಎಲ್ಲಾ ಕಡೆ ಜಾರಿ ಮಾಡಿ ಅಂಗನವಾಡಿ ನೌಕರಿಗೆ ಗ್ರಾಚ್ಯುಟಿ ಸೌಲಭ್ಯವನ್ನ ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ನಾವು ಇಟ್ಟುಕೊಂಡಿವಿ. ಅದೇ ರೀತಿ March 29 ತಾರೀಕಿಗೆ ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿತ್ತು, ನಮ್ಮ ಚೌಕಾಶಿ ಹಕ್ಕವನ್ನು ಕಸಗೊಳ್ಳಾಕತೈತಿ, ನಮ್ಮ ಹೋರಾಟದ ಹಕ್ಕವನ್ನು ಕಸಗೊಳ್ಳಾಕತೈತಿ, ಆ ಒಂದು ಆದೇಶವನ್ನ ವಾಪಸ್ ತಗೋಬೇಕು ಅಂತೇಳಿ ನಾವು ಕೇಳ್ಕೊಳ್ಳಾಕತ್ತೀವಿ. ಯಾಕಂದ್ರೆ ನಾವು ಭಿಕ್ಷೆ ಬೇಡಾಕತ್ತಿಲ್ಲ, ನಾವು ಮುಂಜಾನೆಯಿಂದ ಸಂಜೆವರೆಗೆ ಇವತ್ತು ಮನೆ ಮನೆ ಭೇಟಿ ಕೊಡುವಂತ ಕೆಲಸ ಮಾಡಾಕ್ತೀವಿ, BLO ಅಂತೇಳಿ ನಾವು ಕೆಲಸ ಮಾಡಾಕ್ತೀವಿ, ಸರ್ವೆಗಳನ್ನ ಮಾಡುವಂತ ಕೆಲಸ ಮಾಡಾಕ್ತೀವಿ, ಒಂದಲ್ಲ 100+ ಯೋಜನೆಗಳಲ್ಲಿ ನಾವು ಕೆಲಸ ಮಾಡಿ ಇಡೀ ಗ್ರಾಮೀಣ ಭಾಗದಲ್ಲಿ ಎಲ್ಲ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಪ್ರಾಮಾಣಿಕವನ್ನ ಪ್ರಯತ್ನ ಮಾಡಾಕ್ತೀವಿ. ದಯವಿಟ್ಟು ನಮಗೆ ಒಂದು ಕನಿಷ್ಠ ವೇತನ ಕೊಡಬೇಕು, ಗ್ರಾಚ್ಯುಟಿ ಲಾಗು ಮಾಡಬೇಕು, ಮಾರ್ಚ್ 29 ಆದೇಶವನ್ನ ವಾಪಸ್ ತಗೋಬೇಕನ್ನುವಂತ ನಿಟ್ಟಿನಲ್ಲಿ ನಾವಿವತ್ತ ಪ್ರಧಾನಮಂತ್ರಿಯವರಿಗೆ ಒತ್ತಾಯ ಮಾಡ್ತೀವಿ. MP ಅವರಿಗೆ ಮನವಿ ಕೊಡುವುದರ ಮೂಲಕ ನೀವು ನಮ್ಮ ಪರವಾಗಿ ಧ್ವನಿ ಎತ್ತಬೇಕನ್ನುವಂತ ಮೂಲಕ ಒತ್ತಾಯ ಮಾಡಿ, ಇಲ್ಲವಾದಲ್ಲಿ 26ನೇ ತಾರೀಕಿಗೆ ನಾವು ಪಾರ್ಲಿಮೆಂಟ್ ಮುತ್ತಿಗೆ ಹಾಕಲಿಕ್ಕೆ ಬರಾಕತ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಸಹ ಇವತ್ತು ನಾವು ಕೊಡಕ. ನನ್ನ ಹೆಸರು GM ಜೈನೇಖಾನ್, ಅಂಗನವಾಡಿ ನೌಕರ ಸಂಘದ ಜಿಲ್ಲಾ ಗೌರವ ಅಧ್ಯಕ್ಷ ಮತ್ತು CITU ಜಿಲ್ಲಾ ಕಾರ್ಯದರ್ಶಿ. ಹಾಗಾಗಿ ನಮಗೆ ಕನಿಷ್ಠ ಕೂಲಿ ಕಾಯ್ದೆಯಡಿ ತರಬೇಕು, ಈ ಮೂಲಕ ನಮಗೂ ಕನಿಷ್ಠ ಕೂಲಿಯನ್ನು ನೀಡಬೇಕು ಎಂದು ಸಂಸದರಿಗೆ ಮನವಿ ಮಾಡುತ್ತಿದ್ದೇವೆ ಎಂದರು. ಈ ವೇಳೆ ಅಂಗನವಾಡಿ ನೌಕರರ ಸಂಘದ ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸದಸ್ಯರು ಹಾಗೂ ಇನ್ನಿತರು ಕೂಡ ಉಪಸ್ಥಿತರಿದ್ದರು. ಮಹಾದೇವ ಪವಾರ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.